ಇನ್ನು ಮುಂದಿನ ಸುದ್ದಿ ಟಿ20 ವಿಶ್ವಕಪ್ನಿಂದ ಟೀಮ್ ಇಂಡಿಯಾ ಹೀನಾಯವಾಗಿ ಹೊರಬಿತ್ತು. ಇದೀಗ ಫೈನಲ್ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ತಂಡಗಳು ಮೆಲ್ಬೋರ್ನ್ ಅಂಗಳದಲ್ಲಿ ಮುಖಾಮುಖಿ ಆಗಲಿವೆ. ರೋಚಕ ಹೋರಾಟಕ್ಕೆ ಕದನ ಒಂದು ರೀತಿ ವೇದಿಕೆ ಸಜ್ಜಾಗಿದೆ ಅಂತ ಹೇಳ್ಬೋದು. ಶಿವಜಿ, ಒಂಥರ ಫೈನಲ್ ಅಲ್ಲ, ಒಂದ್ ರೀತಿ ಸಮಾಧಾನ ಪಟ್ಕೋಬೇಕಷ್ಟೇ. ನಮ್ಮವ್ರು ಪಾಕಿಸ್ತಾನದ ವಿರುದ್ಧ ಹೋಗ್ಬಿಟ್ಟು ಸೋಲಿಲ್ಲ ಅಂತ ಅಂದ್ರೆ ಭಾರತೀಯರ ಮನಸ್ಥಿತಿ ನಾನು ಮೊನ್ನೆ ನೀವು ಮಾತಾಡಿದ್ ನೋಡ್ತಾ ಇದ್ದೆ. ಏನ್ ಫೆಸಿಲಿಟಿ, ಜಿಂಬಾವೆಲ್ ಊಟ ಇಲ್ಲ, ನೀರಿಲ್ಲ, ಅವ್ರು ಬಂದ್ಬಿಟ್ಟು ಪಾಕಿಸ್ತಾನ ಸೋರಿಸ್ತಾರೆ. ನಮ್ಮವ್ರಿಗೆ ಫೆಸಿಲಿಟಿ ಜಾಸ್ತಿ ಆಗೋಗ್ಬಿಡ್ತು. ಇಂಥದ್ರಿಂದಲೇ ಈ ರೀತಿ, ಯಾಕಂದ್ರೆ ಎಲ್ಲಾರನ್ನೂ ಕರ್ಕೊಂಡ್ಬಂದು IPL ಆಡ್ಸ್ಬಿಟ್ಟು ವೀಕ್ನೆಸ್ ಬಿಟ್ಕೊಡ್ತಾರೆ. ಕೆಲವು ಕರಿತೀವಿ ಕೊಬ್ಬು ಬಡಿಮಂಗ್ ಕರಗಬೇಕು ಅಂತ. ಕೊಬ್ಬು ಕರಗಬೇಕು ನಮ್ಮವ್ರಿಗೆ. ಹೌದು, ಕೊಬ್ಬು ಜಾಸ್ತಿ ಆಗೈತೆ, ಎಲ್ಲ ಕೊಟ್ಟು ಕೊಬ್ಬು ಜಾಸ್ತಿ ಆಗೈತೆ ನಮ್ಮಲ್ಲಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಏನ್ ಮಾಡಕ್ಕಾಗತ್ತೆ, ವ್ಯವಸ್ಥೆ ಹೆಂಗಿಲ್ಲ. ಅದೊಂಥರ ಅದ್ ಹೇಳ್ಬಿಟ್ರೆ ರಾಂಗ್ ಆಗ್ಬಿಡ್ತದೆ. ಈ ಊರಲ್ಲಿ ಯಾರೋ ಆಡ್ತಾರೆ, ಗೊದ್ಮಟೆ ಬ್ಯಾಟಲ್ ಆಡ್ತಾರಲ್ಲ, ಅವ್ರನ್ನಾರ ಆಡಕ್ ಕಳ್ಸಿದ್ರೆ ಆಯ್ತದ. ಇಂಥ ಟೈಮಲ್ಲಿ ಹೆಂಗಿದ್ರು ಸೋಲ್ತಿರಲ್ಲ ಬಡಿ ಮಕ್ಳು. ಇವರು ಗೊದ್ಮಟ್ಟೆ ಆಡೋರ್ನ ಬ್ಯಾಟಲ್ ಆಡೋರ್ ಕಳ್ಸಿದ್ರೆ ಏನೋ ಆ ಜೋಶ್ ಎಲ್ಲಾರ ಗೆದ್ಕ ಬರ್ತಾರೆ ಹುಡುಗರು. ಏನೋ ಮಾಡೋಕ್ಕಾಗಲ್ಲ. ಸಮ್ ಟೈಮ್ ಗೆದ್ದಾಗ ಅವ್ರನ್ನ ಪ್ರೈಸ್ ಹೊಗಳ್ತೀವಿ, ಸೋತಾಗ ತೆಗಳ್ತೀವಿ. ಆಟ ಕ್ರೀಡಾ ಇದ್ ಮಾಡ್ಕೋಬೇಕು. ಅದನ್ನ ನೀವ್ ಹೇಳ್ದಂಗೆ ತಿನ್ನಕ್ಕೆ ಗತಿಲ್ಲಂತ ಸನ್ನಿವೇಶ ಜಿಂಬಾಬ್ವೆ ಅವ್ರು ಚೆನ್ನಾಗಿ ಆಡ್ತಾರೆ. ಹೌದು, ವ್ಯವಸ್ಥೆ ಹಾಳಾಗಿರೋ, ದುಡ್ಡೇ ಸಿಗದಿರೋ ಪಾಕಿಸ್ತಾನದವ್ರು ಚೆನ್ನಾಗಿ ಇವನ್ನ ಮ್ಯಾಚ್ ಗೆಲ್ತಾರೆ. ಹೌದು, ಬಟ್ ನಾವಿಷ್ಟೆಲ್ಲಾ ಚೆನ್ನಾಗಿದ್ದು, ಎಲ್ಲಾ ಆಟಗಾರರು ವರ್ಷಕ್ಕೆ 50 ಕೋಟಿ, 100 ಕೋಟಿ, 200-300 ಕೋಟಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ದುಡ್ಡು, ನಾಟ್ BCCI ಬರುವಂತ ಶೋಕಿ ಬಾಲಗಳು ಇಡೀ ದೇಶವನ್ನ ಸೋಲಿಗೆ ಕಾರಣ ಆಗ್ತಾರೆ. ಹೌದು, ತಲೆ ತಗ್ಸ್ಬೇಕು ನಾವು. ಹಂಗಂತ ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ ಆಟ, ಆಟ ಗೆಲ್ಲಬಹುದು, ಆಟ ಸೋಲ್ಬಹುದು. ಆಟ ನಮ್ಮವ್ರು ಹೆಂಗೆ, ನಾವು ಕ್ರಿಕೆಟ್ನ ಒಂದು ಸ್ವಲ್ಪ ಭಾಳ ಮನ್ಸಿಗೆ ಹಾಕಬಿಡ್ತೀವಿ. ಹೌದು, ಎಮೋಷನ್ ಇಲ್ಲಿಗೆ ಎಮೋಷನ್. ಆ ಎಮೋಷನ್ಸ್ ಅನ್ನ ಧಕ್ಕೆ ಆದಾಗ ಅವ್ರು ಆಟ ಆಡಬೇಕು. ನಾಳೆ ಮ್ಯಾಚು ಖಂಡಿತ ಸಹಜವಾಗಿ ಭಾರತೀಯರಲ್ಲ ಪಾಕಿಸ್ತಾನ ಸೋಲಿ ಅಂತ ಹೇಳ್ತಾ ಇರ್ತಾರೆ. ನಾನು ಒಬ್ಬ ಆಟಗಾರ, ಖಂಡಿತ ಊರಲ್ಲಿ ಗುದ್ಮಟೆ ಹೋಟೆಲ್ ಬ್ಯಾಟ್ ಆಡ್ತಾರೆ. ನಿಮ್ಮಷ್ಟು ಎಕ್ಸ್ಪರ್ಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಕೂಡ ಕಾಮೆಂಟ್ ಮಾಡಿ ಫೈನಲ್ ಅಲ್ಲಿ ಯಾರು ಗೆಲ್ಬೇಕು ಅನ್ನೋದನ್ನ. ಇದು ಇವತ್ತಿನ ಪ್ರೈಮ್ ನ್ಯೂಸ್. ನಾವು ಖಂಡಿತವಾಗ್ಲೂ ಒಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲ ರಾಜಕೀಯ, ಕ್ರೀಡೆ, ಸಿನಿಮಾ, ದೇಶ ವಿದೇಶ ಎಲ್ಲಾ ಸುದ್ದಿಗಳ ಒಂದು ಹೂರಣವನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವೀಗ ಹೊರಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಶಿವಜಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.